ಆಲಿಕಲ್ಲು ಮಳೆ ಬೀಳುತ್ತಿತ್ತು. ಬಂಡೆಕಲ್ಲು ಜಾರಿದ್ರು ಬಿದ್ದು ಎದ್ದು ಮುಂದಿನಡುತ್ತಿದ್ದೇವೆ. 10 ದಿನಗಳಲ್ಲಿ 90 ಕಿಲೋಮೀಟರ್ ಚಾರಣ ನಡೆಸಿದ್ರ ಜೊತೆಗೆ 11,152 ಎತ್ತರದ ಬೆಟ್ಟವನ್ನ ಏರಿದ ಕೀರ್ತಿ ನಮ್ಮ ತಂಡದಾಗಿದೆ. ಇದು ಸೆಪ್ಟೆಂಬರ್ 21ರಿಂದ ಅಕ್ಟೋಬರ್ 1ರವರೆಗೆ ನಿಟ್ಯ ವಿಶ್ವವಿದ್ಯಾಲಯದ 11 ಮಂದಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳು ಹಿಮಾಚಲ ಪ್ರದೇಶದಲ್ಲಿ ಮೆರೆದ ಸಾಹಸ ಗಾಥೆಯನ್ನ ಬಿಡಿಬಿಡಿಯಾಗಿ ಬಿಚ್ಚಿಟ್ಟ ವಿವರ. ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಮತ್ತು ಅಲೈಡ್ ಸ್ಪೋರ್ಟ್ಸ್ ಆಯೋಜಿಸಿರುವ ಸಾಹಸ ಶಿಬಿರ 2018ರಲ್ಲಿ ನಿಟ್ಟಿ ವಿಶ್ವವಿದ್ಯಾನಿಲಯದ 10 ಮಂದಿ ವಿದ್ಯಾರ್ಥಿಗಳಿಗೆ ಭಾಗವಹಿಸುವ ಅವಕಾಶ ದೊರಕಿತು. ಹಿಮಾಚಲ ಪ್ರದೇಶದ ನಾರಾಖಂಡದಲ್ಲಿ 10 ದಿನಗಳ ಕಾಲ ನಡೆದ ತರಬೇತಿ ಶಿಬಿರದಲ್ಲಿ ಪರ್ವತಾರೋಹಣ, ಬಂಡೆಗಳಿಂದ ಇಳಿಯುವುದು, ಟ್ರೆಕಿಂಗ್ ದೇಶದಿಂದ ಸುಮಾರು 50 ಮಂದಿ ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾದ ಅವಕಾಶದಲ್ಲಿ ರಾಜ್ಯದ ಸುಮಾರು 20 ಮಂದಿಗೆ ಅವಕಾಶ ದೊರೆತಿತ್ತು. ಪ್ರತಿ 10 ಮಂದಿ ಸ್ವಯಂಸೇವಕರಿಗೆ ಓರ್ವ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಜೊತೆಗಿದ್ರು. 4 ಜನರು ತರಬೇತುದಾರರು ಪ್ರಾತ್ಯಕ್ಷಿಕೆಯ ಜೊತೆಗೆ ಥಿಯರಿಯನ್ನ ಹೇಳಿಕೊಡ್ತಿದ್ರು. ದಿನನಿತ್ಯ ಪರ್ವತಾರೋಹಣ 2,000 ಅಡಿಯಿಂದ 3,000 ಅಡಿ ಎತ್ತರದ ಬೆಟ್ಟಗಳಲ್ಲಿ ಇತ್ತು. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಬರುವಾಗ ಸಂಜೆ 3 ಗಂಟೆಯಾಗ್ತಿತ್ತು. ಆಮ್ಲಜನಕದ ಕೊರತೆ, ವಾಯುಭಾರ ಕಡಿಮೆ ಇರುವ ಪ್ರದೇಶವನ್ನ ತಲುಪುವ ಸಂದರ್ಭ ಜೀವನ ಕ್ರಮವು ಬದಲಾವಣೆಯಾಗುತ್ತಿತ್ತು. ಇಂತಹ ವಾತಾವರಣವನ್ನ ಹೊಂದಿಕೊಳ್ಳುವ ತರಬೇತಿಯು ಶಿಬಿರದಿಂದ ಆಗಿದೆ. ಹೆಚ್ಚಾಗಿ ಎಲ್ಲರೊಂದಿಗೆ ವಿದ್ಯಾರ್ಥಿಗಳಿಗೆ ಹೊಂದಿಕೊಳ್ಳುವ ಅವಕಾಶದ ಜೊತೆಗೆ ಅಭ್ಯಾಸವು ಶಿಬಿರದ ಮೂಲಕ ಆಗಿದೆ ಎಂದು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿದ್ದ ಡಾಕ್ಟರ್ ಸತೀಶ್ ರಾವ್ ತಿಳಿಸಿದ್ರು. ನಮ್ಮ 50 ಜನರ ಟೀಮ್ ನಲ್ಲಿ ಕೂಡ ಕೆಲವರಿಗೆಲ್ಲ ಸ್ವಲ್ಪ ಜಾರುವುದು, ಬಿದ್ದದ್ದು, ಸ್ವಲ್ಪ ಸ್ಪ್ರೈನ್ ಆದದ್ದು ಇದೆಲ್ಲ ನಡೆದಿದೆ. ಅದನ್ನು ನಾವು ಮ್ಯಾನೇಜ್ ಮಾಡ್ತೇವೆ. ಯಾಕಂದ್ರೆ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಕೂಡ ಅವ್ರು ನಮಗೆ ಕಲಿಸಿಕೊಡ್ತಾರೆ ಯಾವ ರೀತಿ ನಾವು ಫಸ್ಟ್ ಏಡ್ ಕೊಡೋದು, ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು ಇದನ್ನೆಲ್ಲ ಅವರು ಕಲಿಸಿಕೊಡ್ತಿದ್ರು. ಅದರಿಂದ ಅದು ನಮಗೆ ಬೇರೆ ಡಾಕ್ಟರ್ ಹತ್ರ ಹೋಗದೆ ನಮಗೆ ನಮ್ಮಷ್ಟಕ್ಕೆ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾವು ಒಂದು 90 ಕಿಲೋಮೀಟರ್ಗಿಂತ ಜಾಸ್ತಿ ಚಾರಣ ಮಾಡಿದ್ದೇವೆ. ಅದೊಂದು ಒಳ್ಳೆ ರೆಕಾರ್ಡ್ ಅಂತ ಹೇಳ್ಬೋದು. ಮತ್ತು ಅಲ್ಲಿ ಒಂದು ಹಾಟು ಪೀಕ್ ಅಂತೇಳಿ ಉಂಟು, ಅದು 11,152 ಅಡಿ ಎತ್ತರದ್ದು. ಅದು ಒಂದೇ ದಿವಸದಲ್ಲಿ ನಾವು ಚಾರಣ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಅಡ್ವೆಂಚರ್ ಕ್ಯಾಂಪ್ ಹೊಸದಾಗಿತ್ತು. ತರಬೇತುದಾರರ ತರಬೇತಿಯಿಂದ ಯಶಸ್ವಿಯಾಗಿ 10 ದಿನಗಳಲ್ಲಿ ತರಬೇತಿ ಪಡೆದಿದ್ದೇವೆ. ಪ್ರದೇಶದಲ್ಲಿ ನೀರಿನ ಸಮಸ್ಯೆ ತುಂಬಾ ಇತ್ತು, ಇದರಿಂದ ನೀರಿನ ಜಾಗೃತಿ ಮೂಡಿತು. ಕರ್ನಾಟಕ ತಮಿಳುನಾಡು ಮೂಲದವರು ಸೇರಿದ್ದರಿಂದ ಎಲ್ಲರೊಂದಿಗೆ ಬೆರೆಯಲು ಸಾಧ್ಯವಾಯಿತು. ಸಮಾಜಕ್ಕೆ ಒಳಿತನ್ನ ಮಾಡುವುದನ್ನ ಶಿಬಿರದಿಂದ ಕಲಿತೆವು. ಪರ್ವತಾರೋಹಣಗೆಯುವುದು ಅಗತ್ಯ ಕ್ರಮಗಳನ್ನು ನಾವು ಕಲಿಯುವುದರ ಜೊತೆಗೆ ಇತರರಿಗೂ ಕಲಿಸಲು ಸಮರ್ಥರಾಗಿದ್ದೇವೆ ಎಂದು ಬಯೋಮೆಡಿಕಲ್ ಸೈನ್ಸ್ನ ವರ್ಷ ಪಿ ಶೆಟ್ಟಿ ಹೇಳಿದ್ರು. ಅಲ್ಲಿ ಫಸ್ಟ್ ಹೋಗ್ಬೇಕಾದ್ರೆ ನಮ್ಗೆ ಏನು ಗೊತ್ತಿರಲಿಲ್ಲ, ಅಂದ್ರೆ ಹೇಗೆ ಮಾಡೋದು, ಎಂತ ಹೇಗೆ ಮಾಡೋದು ಅಂತ. ಸೊ ಅಲ್ಲಿ ಇನ್ಸ್ಟ್ರಕ್ಟರ್ಸ್ ಇದ್ರು 4 ಜನ, ಪ್ಲಸ್ ನಮ್ಮ ಪಿ ಒ ಸ್ಟಾಫ್ಸ್ ಇದ್ರು. ಸೊ ಅವರು ಟ್ರೈನಿಂಗ್ ಮೂಲಕ ನಮಗೆಲ್ಲ ಹೇಳಿಕೊಟ್ರು. ನಾವು ಕಲ್ತ ತುಂಬ ದೊಡ್ಡ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಆ ಪರಿಸರದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಸೊ ನಾವು ಇಲ್ಲಿ ಹೇಗೆ ನಮಗೆ ನೀರಿನ ಕೊರತೆ ಇಲ್ವೋ, ನಾವು ತುಂಬ ಅದನ್ನ ಹೆಚ್ಚಾಗಿ ಬಳಸ್ತೀವಿ, ಕೆಲವೊಂದ್ಸರಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತೇವೆ. ಬಟ್ ಅಲ್ಲಿ ಹೋಗಿ ನಮಗೆ ನೀರಿನ ಒಂದು ಕೊರತೆ ಏನಿದೆ ಅದರ ಪರಿಣಾಮ ಏನು ಅಂತ ಗೊತ್ತಾಯಿತು. ಸೆಕೆಂಡ್, ನಾವು ಅಲ್ಲಿ ನಮ್ಮ ಕರ್ನಾಟಕ ಅಲ್ಲದೆ ತಮಿಳ್ನಾಡು ಮತ್ತು ಕೇರಳ ಇದು ಡೈರೆಕ್ಟರೇಟ್ನವರ ಮಕ್ಕಳು ಕೂಡ ಇದ್ದರು. ಸೊ ಅವರೊಟ್ಟಿಗೆ ಬೆರೆತು ಅವರೊಟ್ಟಿಗೆ ಹೇಗೆ ಮಾತಾಡಬೇಕು ಅಂದರೆ ಒಂಥರ ಒಂದು ಇಂಟಿಗ್ರೇಷನ್ ಥರ ಆಯಿತು. ಎಲ್ಲರ ಜೊತೆ ಬೆರೆತು ಎಲ್ಲ ಒಂದು ಒಂದು ದೊಡ್ಡ ಫ್ಯಾಮಿಲಿಯಾಗೇ ಆದ್ವಿ. ನಿಟ್ಟೆ ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲರೊಂದಿಗೆ ಬೆರೆಯುವ ಮೂಲಕ ಸಮಗ್ರತೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ ತುಂಬುವ ಕೆಲಸವಾಗಿದೆ. ಇಂತಹ ಸಾಹಸ ಹಾಗೂ ಸಮಾಜಕ್ಕೆ ಪೂರಕವಾದ ಕಾರ್ಯಗಳಿಗೆ ನಿಟ್ಟೆ ವಿಶ್ವವಿದ್ಯಾನಿಲಯದಿಂದ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ ಎಂದು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಸತೀಶ್ ಭಂಡಾರಿ ಹೇಳಿದ್ರು. ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಇಂತಹ ಕ್ಯಾಂಪ್ಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್, ಅದು ಅಲ್ಲದೆ ಅವರಲ್ಲಿ ತಮ್ಮ ಸಾಮರ್ಥ್ಯವನ್ನು ಬೆಳೆಸುವಂಥ ಅಂದರೆ ದೈಹಿಕ ಮತ್ತು ಮಾನಸಿಕವಾದಂಥ ಸಾಮರ್ಥ್ಯವನ್ನು ಬೆಳೆಸುವುದರಲ್ಲಿ ಈ ಇಂತಹ ಕಾರ್ಯಕ್ರಮಗಳು ತುಂಬ ಒಳ್ಳೆಯ ಪಾತ್ರವನ್ನು ವಹಿಸ್ತಾ ಇದೆ. ಇದರಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ಭಾಗವಹಿಸುವ ರೀತಿಯಲ್ಲಿ ನಾವು ಯೂನಿವರ್ಸಿಟಿಯ ವತಿಯಿಂದ ಉತ್ತೇಜನ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಹೋಗಿ ಬಂದ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಅಲ್ಲಿಯ ಎಕ್ಸ್ಪೀರಿಯನ್ಸಸ್ಸನ್ನು ನಮ್ಮೊಂದಿಗೆ ಹಚ್ಚಿಕೊಂಡು ಅದರ ಬಗ್ಗೆ ಭಾಳ ಉತ್ತಮ ರೀತಿಯಲ್ಲಿ ಒಂದು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ನಿಟ್ಟೆ ಯೂನಿವರ್ಸಿಟಿ ಭಾಗವಹಿಸಲಿಕ್ಕೆ ತಮ್ಮ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ.
ಸ್ವಚ್ಛ ಭಾರತ ಅಭಿಯಾನದಡಿ 60ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಬಂಧವನ್ನು ಪ್ರಧಾನಿ ಕಾರ್ಯಕ್ರಮಕ್ಕೆ ಕಳುಹಿಸಿದ್ದಾರೆ. ಉನ್ನತ ಭಾರತ ಅಭಿಯಾನದಡಿ 5 ಗ್ರಾಮಗಳನ್ನು ದತ್ತು ಪಡೆದುಕೊಂಡು ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಕಾರ್ಯನಿರ್ವಹಿಸುತ್ತಿದೆ. ಆರಿಫ್ ಕಲ್ಕಟ್ಟಾ, ವಿಪೋ ನ್ಯೂಸ್ ಟೆಂಟ್ ಪೋಸ್ಟ್, ಸವನ್ ದಳಕಟ್ಟೆ.